Subscribe now and press the bell icon. Never miss an update. Hi, hello friends, Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಕಾಲಿಫ್ಲವರ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಒಂದು ಚಿಕ್ಕ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ನೋಡಿ ನಾನು ಫ್ಲವರೆಟ್ಸು ಕಟ್ ಮಾಡಿಬಿಟ್ಟು ಹಾಟ್ ವಾಟರ್ ಹಾಕಿ ಸಾಲ್ಟ್ ಹಾಕಿ ಟರ್ಮರಿಕ್ ಪೌಡರ್ ಹಾಕಿ ಸೋಡಾ ಹಾಕಿ ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ಈಗ ಮಸಾಲೆ ತಯಾರು ಮಾಡೋಣ. 3 ಲವಂಗನ ಒಂದು ಪ್ಯಾನ್ಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕಿ, ಹಾಗೆ 3-4 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಅದು ಮನೆಯದು ಆರ್ಗ್ಯಾನಿಕ್ ತುಂಬ ಸ್ಟ್ರಾಂಗ್ ಆಗಿದೆ ಸಾಕಾಗುತ್ತೆ, ಮತ್ತು 1 ಟೀಸ್ಪೂನು ಸಾಫ್ ಕಾಳು ಅಂದರೆ ಫೆನಲ್ ಸೀಡ್ಸ್ ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಫ್ರೈ ಮಾಡಿ, ಡ್ರೈ ರೋಸ್ಟು ಮಾಡಿ 1 ನಿಮಿಷ ತನಕ. ಆಯ್ತಲ್ಲ, ಈಗ ಅದಕ್ಕೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ. ಆಯ್ತಲ್ಲ, ಈಗ ಅದಕ್ಕೆ 1/4 ಇಂಚಿದು ಸಿನ್ನಮನ್ ಪೀಸ್ ಹಾಕ್ಕೊಳ್ಳಿ. ತುಂಡು ಮಾಡಿಟ್ಟಿದ್ದೀನಿ ಅದಕ್ಕೆ ಪೌಡ್ರ್ ಮಾಡೋಕೆ, ನೀವು ಸ್ವಿಚ್ ಆಫ್ ಮಾಡಿಬಿಡಿ ಈಗ. ಮತ್ತು ಒಂದು ಸ್ಟೀರ್ ಕೊಡಿ ಅದಕ್ಕೆ, ಅದು ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಡಿ. ಹಾಕ್ಬಿಟ್ಟು ಮೀಡಿಯಮ್ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇವಾಗ ನೋಡಿ ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ. ಕಾಲಿಫ್ಲವರ್ ತುಂಬ ಒಳ್ಳೆಯದು ಹೆಲ್ತ್ಗೆ, ಇಟ್ಸ್ ಅ ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸು. ಈಗ ನೋಡಿ ಅದಕ್ಕೆ 4 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ, ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡಿ. ದಟ್ ಕಂಟೈನ್ಸ್, ಇದಕ್ಕೆ ಅದರಲ್ಲಿ ತುಂಬ ವಿಟಮಿನ್ ಬಿ ಇದೆ, ಮತ್ತು ಇಟ್ ಫೈಟ್ಸ್ ಅಗೇನ್ಸ್ಟ್ ಡಿಸೀಸಸ್ ಲೈಕ್ ಕ್ಯಾನ್ಸರ್ ಆ್ಯಂಡ್ ಹಾರ್ಟ್. ಇಟ್ಸ್ ಎ ಹಾರ್ಟ್ ಫ್ರೆಂಡ್ಲಿ ವೆಜಿಟೇಬಲ್. ಅರೋಮೆಟಿಕ್ ಆಯ್ತಲ್ಲ, ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೂ ಒಂದು ಸತಿ ಅದನ್ನು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದಿವಾಗ ಅದು ಆನಿಯನ್ ಫ್ರೈ ಆಗಬೇಕಾದ್ರೆ ಅದು ಫ್ರೈ ಆಗಿ ಬಂದ್ಬಿಡುತ್ತೆ ಎಲ್ಲ. ಇದಕ್ಕೆ ಇವಾಗ 2/3 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ಆನಿಯನ್ಸ್ ಹಾಕ್ಕೊಳ್ಳಿ, ನೀರುಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ 1-2 ನಿಮಿಷ ತನಕ ಚೆನ್ನಾಗಿ ಅದನ್ನು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ನೋಡಿ ಇವಾಗ ಟ್ರಾನ್ಸ್ಲೂಸೆಂಟ್ ಆಯಿತು, ಹೌದಾ, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯಿತು, ನೀರುಳ್ಳಿ. ಈಗ ಅದಕ್ಕೆ 1/3 ಸ್ಪೂನು ಅರಿಶಿನ ಪುಡಿ ಹಾಕಿ, ಅದಕ್ಕೆ ಒಂದು ಮಿಕ್ಸ್ ಕೊಡಿ. ಜಸ್ಟ್ ಮಿಕ್ಸ್ ಕೊಟ್ಟರೆ ಸಾಕು, ಯಾಕಂದರೆ ಇನ್ನು ಮತ್ತೆ ಅರೋಮೆಟಿಕ್ ಆಗೋ ತನಕ ಕೊಟ್ಟರೆ ಇನ್ನೂ ಸರಿ ಆಗುತ್ತದು. ಈಗ 2.5 ಕಪ್ಪು ನಾನು ಆವಾಗಲೇ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದನ್ನೆಲ್ಲ ಸೋಡಾ ಎಲ್ಲ ಹಾಕ್ಬಿಟ್ಟು ಅದ್ರ ನೀರೆಲ್ಲ ಬಸ್ದುಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ನೀರು ಗಿರಿ ಏನು ಹಾಕಬೇಡಿ ಇದಕ್ಕೆ, ಯಾಕಂದರೆ ಅದು ಇಟ್ಸ್ ಇನಫ್ ಆಗುತ್ತೆ, ಅದು ಕುಕ್ ಆಗಿಬಿಡುತ್ತೆ. ಕವರ್ ಆ್ಯಂಡ್ ಕುಕ್ ಮಾಡಿದಾಗ ಕಾಲಿಫ್ಲವರ್ ಏನು ಜಾಸ್ತಿ ಹೊತ್ತು ತೊಗೊಳೋದಿಲ್ಲ. ಕವರ್ ಆ್ಯಂಡ್ ಕುಕ್ 5 ನಿಮಿಷ ಮಾಡಿ ಲೋ ಫ್ಲೇಮಲ್ಲಿ, ಚೆಕ್ ಮಾಡಿ ಇವಾಗ ಆಗಿದೆಯಾ ಅಂತನ್ಬಿಟ್ಟು. ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ, ಮತ್ತಿನ್ನೇನೂ ಮಾಡಬೇಕಂತಿಲ್ಲ. ಅದಕ್ಕೆ ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಮಸಾಲೆ, ಇದು ನೀರುಳ್ಳಿ ಗಿರುಳ್ಳಿ ಎಲ್ಲ ಚೆನ್ನಾಗಿ ಅದಕ್ಕೆ ತಾಗಿ ಬರಲಿ. ಈಗ ಇದಕ್ಕೆ ನಾವು ಪ್ರಿಪೇರ್ ಮಾಡಿದ ಮಸಾಲೆ ಇತ್ತಲ್ಲ, ಅದು 1 ಹೀಪ್ಡ್ ಟೀಸ್ಪೂನ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಾಕಿ ಇದೆ ನೋಡೋಣ, ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ, ಜೆಂಟ್ಲಾಗಿ ಕೊಡಿ ಈಗ, ಯಾಕಂದರೆ ಕುಕ್ ಆಗಿಬಿಟ್ಟಿದೆ ಅಲ್ವಾ ಕಾಲಿಫ್ಲವರು. ಈಗ ಅದಕ್ಕೆ ಉಳಿದಿರೋದು ಹಾಕ್ಬಿಡಿ, 1.5-1.75 ಟೀಸ್ಪೂನ್ ಆಗುತ್ತೆ ಅಷ್ಟೇ, ಅದು ಹಾಕ್ಬಿಡಿ ಎಲ್ಲ. ಆಯ್ತಲ್ಲ, ಒಂದು ಮಿಕ್ಸ್ ಕೊಡಿ, ಮತ್ತೆ ಜೆಂಟ್ಲಾಗಿ ಮಿಕ್ಸ್ ಕೊಡಿ, ಯಾಕಂದರೆ ಎಲ್ಲ ಇದಾಗಿ ಬರ್ತಲ್ವಾ. ಇವಾಗ ನೋಡಿ ಕವರ್ ಆ್ಯಂಡ್ ಕುಕ್ ಮಾಡಿ, ಮತ್ತೆ 1 ನಿಮಿಷ ತನಕ ಮಸಾಲೆ ಹಾಕಿದ್ಮೇಲೆ, ಯಾಕಂದರೆ ಮಸಾಲೆ ಎಲ್ಲ ತಾಗಬೇಕಲ್ಲ, ಮಸಾಲೆ ಪೌಡ್ರ್ ಎಲ್ಲ ಕಾಲಿಫ್ಲವರ್ಗೆಲ್ಲ ತಾಗಿ ಬಂದು ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಬೇಕಲ್ಲ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ನೋಡಿ, ಹೌದಾ. ಈಗ ಆವಾಗಿನಗಿಂತ ಇವಾಗ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿಬಿಡುತ್ತೆ ನೋಡಿ, ಹೌದಾ. ಈಗ ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಯ್ತಲ್ಲ, ಈಗ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 2 ಟೀಸ್ಪೂನ್, 1-1.5 ಟೀಸ್ಪೂನ್ ಹಾಕಿದರೆ ಸಾಕು. ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಕೊಡಿ. ತುಂಬ ಚೆನ್ನಾಗಾಗುತ್ತೆ, ಪಲ್ಯ ಮಾತ್ರ ಫ್ಯಾಂಟಾಸ್ಟಿಕ್ ಆಗುತ್ತೆ, ಚಪಾತಿಗೆ ಹಚ್ಚೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿ. ಇವಾಗ ನಿಮಗೆ ರೆಡಿ ಆಯಿತು ಕಾಲಿಫ್ಲವರ್ ಪೆಪ್ಪರ್ ಫ್ರೈ. ಇದನ್ನು ಅನ್ನ, ಬೇಳೆ, ಅನ್ನ, ಸಾರು ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸು ಹಾಕಿರ್ತೇನೆ, ಮತ್ತು ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬಾಯ್, ಸಿ ಯು ಲೇಟರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.